ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪಾಠ ಪ್ರಾರಂಭ ಮಾಡ್ತಾರೆ. ನಾರಾಯಣ ನಮಸ್ಕೃತ್ಯ ನರಂಚಯ ನರೋತ್ತಮ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಂ ದೇವಂ ನಾರಾಯಣಂ ಪರಿಪೂರ್ಣಂ ಗುರುನಿಷ್ಠಾಂ ಗೀತಾಕ್ರಮಾಚಾಂ ದೇಶಿತ ಸಮಸ್ತ ಗುಣ ಸಂಪೂರ್ಣಂ ಸರ್ವಲೋಕೋಪಚಿತ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚುತ್ತೆ ಲಕ್ಷ್ಮೀ ನಾರಾಯಣಂ ನತ್ವಾ ಪೂರ್ಣಬೋಧಾನ್ ಕುರುಮಃ ಶ್ರೀಕೃಷ್ಣ ಗೀತಾರ ಭಾಷ್ಯಾದ್ಯುತ್ಪಾತ್ರ ಸಂಗ್ರಹ ಅಭ್ರಮ ಭಂಗರಹಿತ ಆನಂದ ತೀರ್ಥಮಿರಂಗರಹಿತಾಪತ್ರಯ ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ಧರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂದ್ರಜೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಕ್ತೋ ರಾಘವೇಂದ್ರ ಶ್ರೀ ಸಂಸ್ಥಾನ ರಕ್ಷಣೆ ಶಿವರಾಮ್ ಪ್ರಸನ್ನ ಮಾಧವಾಕ್ಷಣೆ ಪ್ರಣಮಾನ ಗುರು ನಿತ್ಯಂ ಪ್ರಸಿದ್ಧ ಕೃಷ್ಣ ಶ್ಲೋಕ ಪ್ರಾರಂಭ ಮಾಡಬೇಕು. ಶ್ರೀಗಳೇ, ಇವತ್ತು ನಾಲ್ಕಿಂದ ಪ್ರಾರಂಭ ಮಾಡಬೇಕು, ಆದ್ರೆ 16ನೇ ಅಧ್ಯಾಯದಲ್ಲಿ. ಆದರೆ 1, 2, 3ನೇ ಶ್ಲೋಕಕ್ಕೆ ಇನ್ನು ಸ್ವಲ್ಪ ಕೆಲವು ವಿಶೇಷಾರ್ಥಗಳು ಹೇಳಬೇಕು ಅಂತ ಹೇಳಿದ್ರಿ. 23 ಗುಣಗಳಿಗೆ, ಲಕ್ಷಣಗಳಿಗೆ, ದೈವಿ ಸಂಪತ್ತು ಲಕ್ಷಣಗಳಿಗೆ, ಅದು ಮಾಡಿಬಿಟ್ಟು ಮುಂದುವರಿಬೇಕು. ದೇವಾಸುರ ಸಂಪದ್ ವಿಭಾಗ ಯೋಗ ಅಂತ ಈ ಅಧ್ಯಾಯಕ್ಕೆ ಹೆಸರು. ಅಂದ್ರೆ ಆ ವಿಷಯಗಳು ದೇವತೆಗಳು, ಅಸುರರು, ಇವರ ಮಧ್ಯೆ ಇರತಕ್ಕಂತಹ ಭೇದ ಹೇಗಿರುತ್ತೆ, ದೇವತೆಗಳ ಸಂಪತ್ತಿಯನ್ನು ಅಸುರರ ಸಂಪತ್ತು ಏನು, ಈ ವಿಷಯವನ್ನು ತಿಳಿಸೋದು ಈ ಅಧ್ಯಾಯ. ಇದರಲ್ಲಿ ಮೊದಲು ದೈವಿ ಸಂಪತ್ತನ್ನು ಕುರಿತು ಹೇಳ್ತಾರೆ. ಆ ದೈವಿ ಸಂಪತ್ತಿನ ಲಕ್ಷಣಗಳು 26 ಹೇಳಿಕೊಂಡು ಬಂದಿದ್ದಾರೆ ಈ 3 ಶ್ಲೋಕಗಳಲ್ಲಿ. ಅಭಯಂ ಸಪ್ತಸಂಶ್ಲಭಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ಧನಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆಜ್ಯವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ತಪಸ್ಸು ದಯಾಭೂತೇಶು ಅಲೋಲುಪತ್ವ ಮಾರ್ಗವಂ ಹ್ರೀಹಿ ಅಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅಗ್ರೋಹೋ ನಾತಿ ಮಾನಿತ ಭವಂತಿ ಸಂಪದಂ ದೈವೀ ಅಭಿಜಾತಸ್ಯ ಭಾರತ. ಇಲ್ಲಿ ದೈವಿ ಸಂಪತ್ತು ಹೀಗಿದೆ, ಅವರಲ್ಲಿ ಈ ಲಕ್ಷಣಗಳು ಹೀಗಿದೆ ಅಂತಂದು. ಆದರೆ ಪೂರ್ವಾಧ್ಯಾಯದಲ್ಲಿ ತಿಮ್ಮಾನ ಮೋಹ ನಿತ್ಯ ಸಂಗದೂತ ಅಂತ 15ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ, 15ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಅಕೃತಾತ್ಮರನ್ನು ಕುರಿತು ಹೇಳಿದ್ದಾರೆ. ಇವಾಗ
ಕೃತಾತ್ಮರು ಪ್ರಯತ್ನ ಮಾಡಿ ತೆಗೆದುಕೊಳ್ತಾರೆ, ಅಕೃತಾತ್ಮರು ಪ್ರಯತ್ನ ಮಾಡಿದ್ರು ತಿಳಿಯೋದಿಲ್ಲ. ನಿರ್ಮಾಣ ಮೋಹ ಸಂಘ ದೋಷ ಅಂತ ಈ ದೈವಿ ಗುಣಗಳನ್ನು ಕುರಿತು ಅಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರು. ಇವಾಗ ಅದೇ ದೇವಾಸುರ ಲಕ್ಷಣಗಳು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಪ್ರಪಂಚನ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ, ಸಂಗ್ರಹವಾಗಿ ಹೇಳಿದ್ದರನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ದೈವಿ ಸಂಪತ್ತಿ ಯಾವುದು? ಸಾತ್ವಿಕರಲ್ಲಿ ಈ ಲಕ್ಷಣಗಳು ಇರುತ್ತೆ. ಒಂದು ಅಭಯ, ಇದರಲ್ಲಿ ನಿವೃತ್ತಿಯಲ್ಲಿ ಎರಡು ವಿಧವಾಗಿ ಹೇಳ್ತಾರೆ. ತನ್ನಿಂದ ಇತರರಿಗೆ ಭಯ ಉಂಟಾಗಬಾರದು, ಇತರರಿಂದ ತನಗೆ ಭಯ ಉಂಟಾಗಬಾರದು. ಇದು ಅಭಯ ಅಂತ ಕರೀತಾರೆ. ಇದಾದ ಮೇಲೆ ತತ್ವ ಸಂಶುದ್ಧಿ. ಈ ತತ್ವ ಸಂಶುದ್ಧಿ ಅಂತ ಮೂಲಕ್ಕೆ ಚಿತ್ತ ಪ್ರಸಾದ ಅಂತ ವ್ಯಾಖ್ಯಾನ. ಪ್ರಸನ್ನವಾದಂತಹ ಚಿತ್ತ ಮನಸ್ಸು ಉಳ್ಳವರಾಗುತ್ತಾರೆ. ಜ್ಞಾನ ಯೋಗ ವ್ಯವಸ್ಥಿತ, ಜ್ಞಾನ ಜ್ಞಾನೋಪಾಯದಲ್ಲಿ ನಿಷ್ಠೆ ಇರುವುದು ದೈವಿ ಸಂಪತ್ತು ಇದ್ದವರಿಗೆ ಇರುತ್ತೆ. ಅದನ್ನು ದಾನ ದಾನಂ, ಇದಕ್ಕೆ ದಾನವನ್ನು ಮಾಡ್ತಾರೆ. ಅವರು ಹೇಗೆ ಮಾಡ್ತಾರೆ ಅಂತಂದ್ರೆ, ಪಾತ್ರೆ ದ್ರವ್ಯಾದಿ ತ್ಯಾಗ, ಸತ್ಪಾತ್ರದಲ್ಲಿ ಮಾತ್ರ ದಾನ ಮಾಡ್ತಾರೆ, ಅವರು ತ್ಯಾಗ ಮಾಡ್ತಾರೆ. ದಾನ ಅಂತಂಬುದು ಎರಡು ವಿಧವಾಗಿ ಇರಬಹುದು. ಅಯೋಗ್ಯರಿಗೂ ದಾನ ಮಾಡಬಹುದು, ಯೋಗ್ಯರಿಗೂ ದಾನ ಮಾಡಬಹುದು. ಅದ ಕಾರಣ ಇಲ್ಲಿ ದಾನ ಅಂತಂದ್ರೆ ದೈವಿ ಸಂಪತ್ತು ಯಾವುದು ಅಂತಂದ್ರೆ ಸತ್ಪಾತ್ರದಲ್ಲಿ ಧ್ಯಾನ ಮಾಡುವುದು, ತ್ಯಾಗ ಮಾಡುವುದು. ದಮ, ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಟುಕೊಂಡಿರುವುದು ದಮ. ಯಜ್ಞ, ಯಜ್ಞ ಎರಡು ವಿಧವಾಗಿದೆ, ದೇವಯಜ್ಞ ಪಿತೃಯಜ್ಞ ಅಂತ. ಈ ಎರಡೂ ಕೂಡ ಈ ಯಜ್ಞ ಶಬ್ದದಿಂದ ಸ್ವೀಕಾರ ಮಾಡಬೇಕು. ದೇವತೆಗಳಲ್ಲಿ ಹಬ್ಬ ಹಾಡಿಗಳು ಮಾಡುವಾಗ ಪಿತೃಯಜ್ಞ ಶ್ರಾದ್ದಾದಿಗಳನ್ನು ಮಾಡುವುದು, ಇದು ಮಾಡ್ತಾರೆ, ಬಿಡೋದಿಲ್ಲ, ಶ್ರಾದ್ದವನ್ನು ಬಿಡೋದಿಲ್ಲ. ಜನ್ಮಾಷ್ಟಮಿ ಇತ್ಯಾದಿಗಳನ್ನು ಅವರು ಬಿಡೋದಿಲ್ಲ. ದೇವತೆಗಳೇ ಯಜ ಪೂಜಾಯಾಮ ಅಂತ ಅರ್ಥ, ಯಜ್ಞ ಅಂದ್ರೆ ಪೂಜೆ ಮಾಡುವುದು ಅಂತ ಅರ್ಥ. ದೇವತೆಗಳ ಪೂಜೆ, ಪಿತೃದೇವತೆಗಳ ಪೂಜೆ, ಈ ದೈವಿ ಸಂಪತ್ತು ಇವೆರಡೂ ಕೂಡ ಇದು ಉಳ್ಳವರಿಗೆ ಈ ಲಕ್ಷಣಗಳು ಇರುತ್ತೆ. ಸ್ವಾಧ್ಯಾಯ, ಸ್ವಾಧ್ಯಾಯ ಅಂತಂದ್ರೆ ವೇದಾಧ್ಯಯ, ಸ್ವಾಧ್ಯಾಯ ವೇದವನ್ನು ಅಧ್ಯಯನ ಮಾಡುವ. ತಪಸ್ಸು, ಈ ತಪಸ್ಸು ಬ್ರಹ್ಮಚರ್ಯ ಮೊದಲಾದದ್ದು.
ಅಪಶಬ್ದಕ್ಕೆ ನಿಗ್ರಹ ಇಟ್ಕೊಂಡಿರೋದು. ಆ ನಿಗ್ರಹ ಹೇಗಿರುತ್ತೆ ಅಂತಂದ್ರೆ, ಬ್ರಹ್ಮಚರ್ಯ ಇತ್ಯಾದಿಗಳಲ್ಲಿ ತಾನು ಕಟ್ಟುನಿಟ್ಟಾಗಿ ಅವುಗಳನ್ನು ಪಾಲಿಸುವುದು ತಪಸ್ಸು. ಆರ್ಜವಂ ಋಜುತ್ವ, ಆರ್ಜವಂ ಅಂತಂದ್ರೆ ಋಜುತ್ವ. ಋಜು ಅಂತಂದ್ರೆ ಶಿಖರಣ ಶುದ್ಧಿ, ಮನಸ್ಸು ವಾಕು ಕರ್ಮ ಈ ಮೂರು ಕೂಡ ಒಂದೇ ರೀತಿಯಾಗಿರುತ್ತೆ. ಅದರನ್ನು ಋಜುತ್ವ ಅಂತ ಕರೀತಾರೆ, ಆರ್ಜವ ಅಂತ ಕರೀತಾರೆ. ಮನಸ್ಸೈಕಂ ವಚಸ್ಸೈಕಂ ಕರ್ಮಣ್ಯೈಕಂ, ಇದು ಯೋಗ್ಯರಲ್ಲಿ ಒಂದೇ ರೀತಿಯಾಗಿರುತ್ತೆ, ಅಯೋಗ್ಯರಲ್ಲಿ ಮನಸ್ಸಿನಲ್ಲಿರೋದೊಂದು, ಮಾತಾಡೋದು ಒಂದು, ಮಾಡೋದೊಂದು, ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ದೈವಿ ಸಂಪತ್ತು ಯಾವುದು ಅಂತಂದ್ರೆ, ಸ್ವೀಕರಣ ಏಕರೂಪತ್ವ, ಈ ಮೂರು ಕರಣಗಳು ಸಹಿತ ಮನಸ್ಸು ವಾಕು ಕರ್ಮ ಈ ಮೂರು ಒಂದೇ ರೀತಿಯಾಗಿರುತ್ತೆ. ಮನಸ್ಸಲ್ಲಿ ಏನದೋ ಅದರಲ್ಲಿ ಹೇಳ್ತಾರೆ, ಮತ್ತು ಮನಸ್ಸಿನಲ್ಲಿ ಇರೋದರು ಏನಿದೋ ಅದರೇ ವಾಕ್ನಲ್ಲಿ ಬರುತ್ತೆ, ಮಾತಿನಲ್ಲಿ ಬರುತ್ತೆ. ಮಾತಿನಲ್ಲಿ ಏನು ಬರುತ್ತೋ ಅದೇ ಕರ್ಮದಲ್ಲಿಯೂ ನಡೆಸಿಕೊಂಡು ಬರ್ತಾರೆ. ಕಪಟ ಇರೋದಿಲ್ಲ ಅವರಿಗೆ. ಆರ್ಜವ ಅಹಿಂಸಾ ಪರಪ್ರಾಣಾಭಿಯೋಜನ, ಹಿಂಸಾ ಅಂತಂದ್ರೆ ಇತರರ ಪ್ರಾಣ ತೆಗೆಯೋದು. ಅಹಿಂಸಾ ಅಂತಂದ್ರೆ ಪರಪ್ರಾಣ ಅಭಿಯೋಜನ. ನಾವು ಅನೇಕ ಈ ರೀತಿಯಾಗಿ ಮಾಡ್ತಾ ಇರ್ತೇವೆ. ಈ ಕ್ರಿಮಿ ಕೀಟಕಾದಿಗಳನ್ನು ಇವುಗಳನ್ನು ಪ್ರಾಣ ತೆಗೆಯುತ್ತೇವೆ ಅವರನ್ನು. ಪರಪ್ರಾಣ ಅಭಿಯೋಜನ ಅಹಿಂಸಾ ಸರೇ ಸತ್ಯಂ ಯಥಾರ್ಥ ವಚನ, ಇದ್ದಿದ್ದ ಹೇಳೋ ಸತ್ಯ. ಅಕ್ರೋಧ ಅಕ್ರೋಧ ಪರಪೀಡಾಕರ ಚಿತ್ತ ವಿಕಾರಾಭಾವ. ಕ್ರೋಧ ಅಂತಂದ್ರೆ ಇತರರನ್ನು ಪೀಡಿಸುವಂತಹ ಮನಸ್ಸಿನ ವಿಕಾರವು ಕ್ರೋಧ. ಅದು ಇಲ್ಲದೆ ಇರುವುದು ಅಕ್ರೋಧ. ಅಂದ್ರೆ ಪರರನ್ನು ಪೀಡಿಸುವಂತಹ ಚಿತ್ತ ವಿಕಾರ ಇಲ್ಲದೆ ಇರುವುದು ಅಕ್ರೋಧ. ಮತ್ತು ತ್ಯಾಗ ಔದಾರ್ಯಂ ಉದಾರ ಸ್ವಭಾವ ಬೆನೆವಲೆನ್ಸ್, ಮತ್ತು ಶಾಂತಿ. ಶಾಂತಿ ಅಂತ ಮೋದಕ್ಕೆ ನಾವು ಕಾಮ್ನೆಸ್ ಅಂತೇವೆ, ಅದೆಲ್ಲ ಅರ್ಥ ಇಲ್ಲಿ. ಶಾಂತಿ ಭಗವನ್ ನಿಷ್ಠತಾ, ಭಗವಂತನಲ್ಲಿ ನಿಷ್ಠೆ ಇರುವುದು ಶಾಂತಿ. ನಿಜವಾಗಲೂ ಇದು ಯಾರಿಗಾದರೆ ಭಗವಂತನಲ್ಲಿ ನಿಷ್ಠೆ ಇರುತ್ತೋ ಅವರು ಶಾಂತ ಮನಸ್ಕರಾಗಿಯೇ ಇರ್ತಾರೆ. ಮತ್ತು ಅಪೈಶುನಂ ಪರೋಪದ್ರವ ನಿಮಿತ್ತ ದೋಷಾಣಾಂ
ರಾಜಾದೇಹೇ ಅತ್ಯುತ್ತನಂ ಅಪೈಷಣಂ ಅಂತಂದ್ರೆ ಒಂದು ಮಾತು ಹೇಳಬೇಕು ಅಂದ್ರೆ ಐಶ್ವರ ಅಂದ್ರೆ ಚಾರಿ ಹೇಳೋದು, ಅಪೈಷಣ ಅಂದ್ರೆ ಚಾರಿ ಹೇಳ್ದಾಗಿರೋದು. ಇಲ್ಲಿ ಪರೋಪದ್ರವ ನಿಮಿತ್ತವಾಗಿ ಇತರರಿಗೆ ತೊಂದರೆ ಕೊಡುವಂತಹ ವಿಷಯವನ್ನು ರಾಜಾದೇಹೆ ರಾಜರು ಮೊದಲಾದವರಲ್ಲಿ ಆ ದೋಷಗಳನ್ನು ಹೇಳುವುದು. ರಾಜರ ಶ್ರೀ ದೊಡ್ಡ ದೊಡ್ಡ ಆಫೀಸರ್ ಶಾಸ್ತ್ರಿ ಪೀಠಾಧಿಪತಿಗಳ ಹತ್ರಿ ಬರೋದು ಇನ್ನೊಬ್ಬರನ್ನು ಕುರಿತು ದೋಷವನ್ನು ಅವರಿಗೆ ತಿಳಿಸಿಕೊಡೋದು, ಇದು ಅಪೈಷಣ. ಇದು ನಡೆಯಿರ್ತಕ್ಕದ್ದು ಅಪೈಷಣ. ಮತ್ತು ಭೂತೇಶು ದಯಾ, ಭೂತದಯ ಇದಕ್ಕೆ ಎರಡು ವಿಧವಾಗಿ ನಾವು ಅರ್ಥ ಮಾಡ್ತೀವಿ. ಒಂದೇನು ಅಂತಂದ್ರೆ ಪರಹಿತಕರ ಚಿತ್ತಗತೋ ಧರ್ಮ ವಿಶೇಷ ಅಂತ ಒಂದು, ಇತರರಿಗೆ ಹಿತ ಮಾಡುವಂತಹ ಮನಸ್ಸಿನ ಒಂದು ಧರ್ಮವು ಇದು ಭೂತದಯ ಅಂತ ಕರೆಯಲ್ಪಡಬೇಕು. ಒಂದು ಇತರರಿಗೆ ಹಿತವನ್ನು ಉಂಟು ಮಾಡಬೇಕು ಎಂಬುವ ಮನಸ್ಸಿನ ಒಂದು ಧರ್ಮವನ್ನು ಭೂತದಯ ಅಂತ ಕರೀತಾರೆ. ಇನ್ನೊಂದೇನು ಅಂತಂದ್ರೆ ಪರದುಃಖ ಅಸಹಿಷ್ಣುತ, ಯಾರಾದರೂ ಕಷ್ಟಪಡ್ತಾ ಇದ್ರೆ ಅದರನ್ನು ನೋಡಿ ಸಹಿಸಲಾರದೆ ಇರುವುದು ಕೂಡ ಭೂತದಯ. ಮತ್ತು ಅಲೋಲುಪತ್ವಂ ವಿಷಯು ರಾಧಾಭಾವ, ಲೋಲುಪತ್ವ ಅಂತಂದ್ರೆ ವಿಷಯಗಳಲ್ಲಿ ರಕ್ತಿ ಇರುವುದು ಲೋಲುಪತ್ವ. ಅಲೋಲುಪತ್ವ ಅಂತಂದ್ರೆ ವಿಷಯಗಳಲ್ಲಿ ರಾಗರಾಹಿತ್ಯ, ಇಂದ್ರಿಯ ವಿಷಯಗಳಲ್ಲಿ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿ ಅತಿಯಾದಂತಹ ಪ್ರೀತಿ ರಾಗ ಇರೋದು ಲೋಲುಪತ್ವ. ಅದು ಇಲ್ಲದೇ ಇರ್ತಕ್ಕಂಥದ್ದು ಅಲೋಲುಪತ್ವ ಅಂತಂದು ಮಾರ್ದವಂ ಆತ್ಮಹಿಂಸಕೇಶ್ವಪಿ ಅವಿರೋಧ ಅಕ್ರೌರ್ಯಂ. ಮಾರ್ದವ ಅಂದ್ರೆ ಮೃದುತ್ವ, ತುಂಬಾ ಮೃದು ಮನಸ್ಸು ಉಳ್ಳವನು ಅವನು ಅಂತ ಹೇಳ್ತೇವ, ತುಂಬಾ ಅವನ ಮನಸ್ಸು ತುಂಬಾ ಮೃದುವಾಗಿದ್ದು. ಅರ್ಥ ಏನಂತಂದ್ರೆ ಆತ್ಮಹಿಂಸಕೇಶ್ವಪಿ ಅವಿರೋಧ, ತನ್ನನ್ನು ಯಾರಾದರೂ ಹಿಂಸೆ ಪಡಿಸುವವರು ಇದ್ರೆ ಅವರನ್ನು ವಿರೋಧ ಮಾಡೋದಿಲ್ಲ, ತಾನು ಆ ಹಿಂಸೆಯನ್ನು ಸಹಿಸಿಕೊಂಡು ಇರ್ತಾನೆ ಹೊರತು ಅವರನ್ನು ವಿರೋಧ ಮಾಡುವುದಿಲ್ಲ. ಅದು ಮಾರ್ದವ. ಇನ್ನೊಂದು ಅಕ್ರೌರ್ಯ, ಕ್ರೂರ ಸ್ವಭಾವ
ಇಲ್ಲದೆ ಇರ್ತಕ್ಕಂಥದ್ದು ಮಾರ್ಧವ, ಕ್ರೌರ್ಯ ಇರೋದಿಲ್ಲ. ಫ್ರೀಹಿ, ಫ್ರೀ ಅಂದ್ರೆ ನಾಚಿಕೆ, ನಾಚಿಕೆಯು ದೈವೀ ಸಂಪತ್ತಿನಲ್ಲಿ ಒಂದು. ಏನಿದು ಅಂದ್ರೆ ಅಕಾರ್ಯಕರಣೇ ಲಜ್ಜಾ, ಯಾವುದು ಮಾಡಬಾರ್ದೋ ಆ ವಿಷಯದಲ್ಲಿ ನಾಚಿಕೆ ಪಡೋದು ಒಳ್ಳೆ ಲಕ್ಷಣ ಅದು. ಲಜ್ಜಾ ಫ್ರೀ, ಅಕಾರ್ಯಕರಣೇ ಲಜ್ಜಾ, ಮಾಡಬಾರದ ಕೆಲಸವನ್ನು ಮಾಡುವುದರಲ್ಲಿ ನಾಚಿಕೆ ಪಡುವುದು, ಅದು ಫ್ರೀ. ಅಚಾಪಲಂ ಸ್ಥೈರ್ಯ, ಸ್ಥಿರವಾಗಿರುವುದರನ್ನು ಅಚಾಪಲ ಅಂತ ಕರೀತಾರೆ. ಚಪಲ ಅಂದ್ರೆ ಚಂಚಲ, ಅಚಾಪಲ ಅಂದ್ರೆ ಅಚಂಚಲ ಅಂದ್ರೆ ಸ್ಥಿರವಾಗಿರುವುದು. ತೇಜ ಪರೈರ್ ಅನಭಿಭವ, ತೇಜ ಅಂತಂದ್ರೆ ಅವನನ್ನು ಇತರರು ಅವಮಾನ ಮಾಡುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ತೇಜಸ್ಸು ಶಕ್ತಿ ಅವನಲ್ಲಿ ಇರುತ್ತೆ, ಅದು ತೇಜ. ಇತರರಿಂದ ತಾನು ಅವಮಾನ ಪಡುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ತೇಜಸ್ಸು ಅವನಲ್ಲಿ ಇದ್ದರೆ ಅವನು ತೇಜೋಗುಣ ಸಂಪನ್ನ ಅಂತ ಕರೀತಾರೆ. ಕ್ಷಮಾ ಕ್ರೋಧಾಭಾವೇನ ಸಹ ಅಪಕರ್ತುಂ ನ ಅಪಕೃತಿ. ಕ್ಷಮಾ ಅಂದ್ರೆ ತಾಳ್ಮೆ, ಕ್ರೋಧಾಭಾವೇನ ಅಪಕರ್ತು ಅನಪಕೃತಿ. ಯಾವನಿಗಾದರೆ ಅಪಕಾರ ಮಾಡಿದವರು ಕೂಡ ಅವರಿಗೆ ಅಪಕಾರವನ್ನು ಮಾಡದೇ ಇರ್ತಾನೋ, ಕ್ರೋಧ ಇಲ್ಲದೇ ಇರ್ತಕ್ಕಂಥವನಾಗಿರ್ತಾನೋ, ಅವನನ್ನು ಕ್ಷಮಾಗುಣವುಳ್ಳವನು ಅಂತ ಕರೀತಾರೆ. ಯಾರೋ ತಮಗೂ ಅಪಕಾರವನ್ನು ಮಾಡ್ತಾರೆ, ಆ ಅಪಕಾರವನ್ನು ಮಾಡುವವನಿಗೆ ತಾನು ಪ್ರತಿ ಅಪಕಾರವನ್ನು ಮಾಡದೇ ಇರ್ತಕ್ಕಂತಹ ಕ್ರೋಧ ರಾಹಿತ್ಯವು ಕ್ಷಮಾ ಅಂತ ಕರೀತಾರೆ. ಇನ್ನು ನಾವು ನಿತ್ಯ ಅನುಭವಿಸ್ತಾ ಇರ್ತೇವೆ, ನಮಗೆ ಇಷ್ಟ ಇಲ್ಲದೆ ಇದ್ದೇನೋ ಮಾತಾಡ್ತಾರೆ, ಇಷ್ಟ ಇಲ್ಲದೆ ಇದ್ದೇನೋ ಕೆಲಸ ಮಾಡ್ತಾರೆ, ಇದು ತುಂಬಾ ಬೇಕಾದವರೇ. ಅವಾಗ ನಾವು ಕ್ಷಮಾಗುಣವುಳ್ಳವರಾಗಬೇಕು. ವಾದಿರಾಜರು ಅಂತಾರೆ, ತಾಳುವಿಕೆಗಿಂತ ತಪ್ಪ ಬೇರುಂಟೆ ಅಂತ. ತಾಳುವಿಕೆ ತಾಳ್ಮೆ ದೊಡ್ಡ ತಪಸ್ಸದು. ಯಾಕೆ ಅಂತಂದ್ರೆ ನಮಗೆ ಇಷ್ಟ ಇಲ್ಲದೆ ಇದ್ದಿದ್ದನ್ನು ಮಾಡ್ತಾ ಇರ್ತಾರೆ, ಇಷ್ಟ ಇಲ್ಲದೆ ಇದ್ದ ಮಾತು ಮಾತಾಡ್ತಾ ಇರ್ತಾರೆ, ಅದನ್ನು ಸಹಿಸಿಕೊಂಡು ಇರುವುದು ಅದೇ ತಪಸ್ಸು. ಆದ ಕಾರಣ ಈ ಕ್ಷಮಾ ಎನ್ನುವ ಗುಣ ಇರಬೇಕು. ಕ್ಷಮಾಂತ ಭೂದೇವಿಗೆ ಹೆಸರುಂಟು. ಕಾರಣ ಏನು ಅಂತಂದ್ರೆ, ಎಲ್ಲ ಜನರು ತುಳಿತಾರೆ, ಏನೇನೋ ಅಸಹ್ಯ ಮಾಡ್ತಾರೆ, ಏನು ಮಾಡಿದ್ರು ಭೂಮಿ ತಾಳ್ಮೆಯಿಂದ ಇರುತ್ತೆ. ಅದು ಧೃತಿ, ಧೃತಿ ಅಂದ್ರೆ ಧೈರ್ಯ, ಅನಾತಂಕ, ಏನು ಬಂದರೂ ಆತಂಕ ಪಡುವುದಿಲ್ಲ ಅವನು. ಶೌಚಂ, ಶೌಚ ಶುಚಿತ್ವ, ಕ್ಲೀನ್ಲಿನೆಸ್, ಎರಡು ರೀತಿ ಇದು. ಬಾಹ್ಯ ಶೌಚ, ಅಂತ ಶೌಚ ಅಂತ. ಬಾಹ್ಯ ಶೌಚ ಹೇಗಿರುತ್ತೆ ಅಂತಂದ್ರೆ,
ಮೃತ್ತಿಕಾ ಶೌಚ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದು ಮೃತ್ತಿಕಾದಿಭಿ ಬಾಹ್ಯ ಶೌಚಂ. ಭಗವತ್ ಸ್ಮೃತ್ಯಾದಿನ ಅಂತಃಶೌಚಂ, ಮೃತ್ತಿಕಾ ಶೌಚಾದಿಗಳನ್ನು ಮಾಡಿಕೊಳ್ಳುವುದು ಬಾಹ್ಯ ಶೌಚ, ಕ್ಲೀನ್ ಬಾಡಿ. ಇನ್ನ ಅಂತಃಶೌಚ ಯಾವುದು ಅಂತಂದ್ರೆ ಭಗವತ್ ಸ್ಮೃತ್ಯಾದಿನ ಭಗವಂತನ ಸ್ಮರಣೆ ಮಾಡ್ತಾ ಇರುವುದು ಅಂತಃಶೌಚ, ಅಂತಃಕರಣ ಶುದ್ಧಿ. ಶೌಚ ಅಂದ್ರೆ ಅದ್ರೋಹ ಪರವೃತ್ತಿ ಅನುರೋಧ, ಇತರರ ವೃತ್ತಿಯನ್ನು ನಿಲ್ಲಿಸುವುದು ದ್ರೋಹ. ಇತರರ ವೃತ್ತಿಯನ್ನು ನಿಲ್ಲಿಸದೆ ಇರತಕ್ಕಂತಹದ್ದು ಅದ್ರೋಹ. ದ್ರೋಹ ಚಿಂತನೆ ಏನು ಮಾಡ್ತಾನೆ ಅಂತಂದ್ರೆ, ನಮ್ಮಲ್ಲಿಯೇ ನಾವು ಊಟ ಮಾಡಿ ಅವನು ನಮಗೆ ನಮ್ಮ ವೃತ್ತಿಯನ್ನು ಕೆಡಿಸುವಂತಹ ಕೆಲಸವನ್ನು ಮಾಡ್ತಾನೆ, ಅದು ಅದ್ರೋಹ. ಅದು ಇಲ್ಲದೇ ಇರ್ತಕ್ಕಂಥ ನಾತಿ ಮಾನಿತ ಕಡೆಯ ಲಕ್ಷಣವನ್ನು ಹೇಳ್ತಾರೆ. ಅಹಂಕಾರ ರಾಹಿತ್ಯಂ ನಾತಿ ಮಾನಿತ, ತುಂಬಾ ದುರಭಿಮಾನ, ನಾನು 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 ಅಂತ ಎಲ್ಲದಕ್ಕೂ ಹೇಳೋದು. ಯಾರ ಮಾತು ಕಳೆದ್ರೆ ಏನ್ ಅರ್ಥ ಉಂಟು? ನಾನು ಅಂತಂಬುದೇ ಎಲ್ಲಾರ ಕಡೆ ಕಾಣುತ್ತೆ, ಅದು ಅಹಂಕಾರ ಮಾನಿತ ಅಂದ್ರೆ ಅಹಂಕಾರ. ನಾತಿ ಮಾನಿತ ಅಂತಂದ್ರೆ ಅಹಂಕಾರ ರಾಹಿತ್ಯಂ. ಈ ರೀತಿಯಾಗಿ 22 ಸಹಿತ ದೇವಸ್ವಭಾವದವನಿಗೆ ಇರುವ ಲಕ್ಷಣಗಳು ಯಾವನಾದರೆ ಸ್ವರೂಪತಃ ದೇವಸ್ವಭಾವನು ಸಾತ್ವಿಕನು, ಅವನಲ್ಲಿ ಈ ಲಕ್ಷಣಗಳು ಇರುತ್ತೆ. ಇಲ್ಲಿ ಕಡೆಗೆ ಒಂದು ಮಾತು ಹೇಳ್ತಾರೆ, ಏತಯೋರೇವ ಗುಣಃ ಅವಶ್ಯಂ ಉಪಾದೇಯ ಮುಮುಕ್ಷುಣ. ಇಷ್ಟು ಎಲ್ಲ ಯಾಕೆ ನಾವು ಹೊಂದಿರಬೇಕು ಅಂತಂದ್ರೆ, ಮೋಕ್ಷ ಬೇಕಾ ನಿನಗೆ? ಮುಮುಕ್ಷುಣ ಮೋಕ್ಷವನ್ನು ಇಚ್ಛೆ ಪಡುವವನು, ಏತಯೋರೇವ ಗುಣಃ ಈ ಮೇಲೆ ಹೇಳಿದಂತಹ ಈ ಗುಣಗಳನ್ನೇ ಅವಶ್ಯ ಉಪಾದಿ ಅವಶ್ಯವಾಗಿ ತಾನು ಸ್ವೀಕಾರ ಮಾಡಬೇಕು. ಇಷ್ಟು ಲಕ್ಷಣಗಳು ನಮಗೆ ಮೋಕ್ಷ ಪ್ರಾಪ್ತಿಗೆ ಈ ಲಕ್ಷಣಗಳನ್ನು ನಾವು ಹೊಂದಿರಬೇಕು. ದೇವತೆಗಳು ನಿಶ್ಚಿತವಾಗಿಯೂ ಮೋಕ್ಷವನ್ನು ಹೊಂದುವವರು, ದೇವತೆಗಳು ಸಾತ್ವಿಕರು, ಮನುಷ್ಯರು ರಾಜಸರು, ಅಸುರ ರಾಕ್ಷಸರು, ತಾಮಸರು ಅಂತ ವಿಭಾಗ ಮಾಡಿತ್ತು ಮುಂದೆ. ಇಂತಹ ಸಾತ್ವಿಕರಾದವರು, ಮೋಕ್ಷವನ್ನು ಇಚ್ಛೆ ಪಡುವವರು, ಈ ಗುಣಗಳು ಉಳ್ಳವರಾಗಿರ್ತಾರೆ. ಇದಾದ ಮೇಲೆ ಈ ಆಸುರಿ ಸಂಪತ್ತು ಹೇಗಿರುತ್ತೆ ಅಂತ ಹೇಳ್ತಾರೆ. ಗಂಭೋ ದರ್ಪಃ ಅಭಿಮಾನಶ್ಚ
ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿ. ಆಸುರಿ ಸಂಪತ್ತು ಯಾವುದು? ದಂಭ. ಈ ದಂಭ ಅಂತಂದ್ರೆ ದೊಡ್ಡ ದಾಂಭಿಕ ಅವರು. ಏನ್ ಅರ್ಥ ಇದು? ಆತ್ಮ ಅಲ್ಪತ್ವ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನ. ತನ್ನ ಅಲ್ಪತ್ವವನ್ನು ತಿಳಿದಿದ್ದರೂ ಸಹಿತ ಮಹತ್ವವನ್ನು ಪ್ರದರ್ಶನ ಮಾಡ್ತಾನೆ. ಬರೇ ದಾಂಭಿಕ, ಅಲ್ಲಿ ಏನೂ ಇಲ್ಲ, ಇದ್ದಂತೆ ತೋರ್ತಾನೆ. ತನ್ನಲ್ಲಿ ಜ್ಞಾನವಿಲ್ಲ, ಜ್ಞಾನ ಇದ್ದಂತೆ ಪೋಸ್, ಆ ರೀತಿಯಾಗಿ ನಟನೆ ಮಾಡ್ತಾನೆ. ತಾನು ಶ್ರೀಮಂತನಲ್ಲ, ಶ್ರೀಮಂತನಂತೆ ತಾನು ನಡೆದುಕೊಳ್ತಾನೆ. ತನ್ನಲ್ಲಿ ಮಹತ್ವವನ್ನು ತೋರಿಸಿಕೊಳ್ತಾನೆ, ಇರೋದಲ್ಲ, ಇಲ್ಲದೇ ಇದ್ದುದನ್ನು ತೋರಿಸಿಕೊಳ್ತಾನೆ. ಅವನನ್ನು ದಾಂಭಿಕ ಅಂತ ಕರೀತಾರೆ. ಆ ದಂಭಗುಣ ಅಸುರ ಲಕ್ಷಣ. ದರ್ಪ. ಈ ದರ್ಪ ಅಂತಂಬುದಕ್ಕೆ ಸತ್ಯಪಿ ಭಯಕಾರಣೆ ಮದಾತ್ ಅಭಾವ ತತ್ ಅಭಾವ ದರ್ಶನ. ಭಯಕಾರಣವು ಇದ್ದರೂ ಸಹಿತ ಭಯಕ್ಕೆ ಸಂಬಂಧಪಟ್ಟಂತಹ ಕಾರಣ ಉಂಟು, ಆದರೆ ಮದದಿಂದ ತತ್ ಅಭಾವ ದರ್ಶನ ಅಲ್ಲಿ ಭಯಕ್ಕೆ ಕಾರಣವಾದಂತಹ ಸನ್ನಿವೇಶಗಳು ಬಂದರೂ ಸಹಿತ ನನಗೇನು ಭಯವಿಲ್ಲ ಅಂತ ತೋರಿಸಿಕೊಳ್ತಾನೆ. ಉತ್ತರ ಕುಮಾರ ಇದ್ದಾಗೆ, ನಂದು ಒಂದು ಯುದ್ಧಕ್ಕೆ ಬರ್ತೇನೆ, ನನ್ನಂತಹ ಸಾಮರ್ಥ್ಯವುಳ್ಳವನಿಲ್ಲ, ನನಗೆ ಸರಿಯಾದ ಸಾರಥಿಯೇ ಇಲ್ಲ, ನನಗೆ ತಕ್ಕಂತಹ ಸಾರಥಿ ಬಂದ್ರೆ ನಾನು ಯುದ್ಧ ಮಾಡ್ತೇನೆ. ಅಲ್ಲಿ ಭಯಪಡುವಂತಹ ಕಾರಣ ಇದ್ದರೂ ಸಹಿತ ತಾನು ಮತ್ತನಾಗಿ ಅದು ಇಲ್ಲದೇ ಇದ್ದಂತೆ ನಟನೆ ಮಾಡುವುದು ದರ್ಪ. ಅಭಿಮಾನ. ಪ್ರಮಾಣಾತಿಕ್ರಮ. ಅಭಿಮಾನ. ತಾನು ಯಾವ ಎಷ್ಟು ತನ್ನಲ್ಲಿ ಒಂದು ಸ್ವಾಭಿಮಾನ ಇರಬೇಕೋ ಅದಕ್ಕೆ ಮಿಂಚಿ ಪ್ರಮಾಣಾತಿಕ್ರಮವಾದಂತಹ ಅಭಿಮಾನವು ಅದು ಆಸುರಿ ಲಕ್ಷಣ. ಕ್ರೋಧ. ಪರಪೀಡಾರತ ಚಿತ್ತ ವಿಕಾರ. ಕ್ರೋಧ ಇತರರಿಗೆ ಪೀಡೆ ಉಂಟು ಮಾಡುವಂತಹ ಒಂದು ಮನಸ್ಸಿನ ವಿಕಾರವನ್ನು ಕ್ರೋಧ ಅಂತ ಕರೀತಾರೆ. ಯಾದ ಮೇಲೆ ಪಾರುಷ್ಯಂ. ನಿಷ್ಠುರತ್ವ. ತುಂಬಾ ಕಠಿಣವಾಗಿ ಮಾತಾಡ್ತಾರೆ ಕೆಲವರು. ಪರುಷ ವಚನಗಳನ್ನು ಮಾತಾಡುವಾಗ ಪ್ರಯೋಗ ಮಾಡ್ತಾರೆ. ಕಠಿಣವಾದಂತಹ ನಿಷ್ಠುರವಾದಂತಹ ಗುಣವುಳ್ಳವರು ಪಾರುಷ. ಇಂಥ ಅಭಿಜಾತಸ್ಯ, ಇಂಥ ಗುಣಗಳು ಹೊಂದಿದವರಿದ್ದಾರಲ್ಲ, ಅವರು ಈ
ತಾಮಸರು ಆಗಿರ್ತಾರೆ. ತಾಮಸರಿಗೆ ಇಂಥ ಗುಣಗಳು ಇರುತ್ತೆ ಅಂತ ಹೇಳಿದರು. ಆದ ಮೇಲೆ ಐದನೇ ಶ್ಲೋಕದಲ್ಲಿ ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಚ ಆಸುರಿ ಮತ ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವೀ ಸಂಪತ್ ವಿಮೋಕ್ಷಾಯ, ಈ ದೈವೀ ಸಂಪತ್ತು ಉಂಟಲ್ಲ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆಸುರಿ ಸಂಪತ್ತು ನಿಬಂಧಾಯ ಬಂಧಕ್ಕೆ ಕಾರಣವಾಗತ್ತೆ. ಅದು ಮೋಕ್ಷಕ್ಕೆ ಕಾರಣ ದೈವಿ ಸಂಪತ್ತು, ಬಂಧಕ್ಕೆ ಕಾರಣ ಆಸುರಿ ಸಂಪತ್ತು. ಮತ್ತು ಮಾ ಶುಚ, ನೀನು ಶೋಕವನ್ನು ಹೊಂದಬೇಡ. ಸಂಪದೈನ್ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ನೀನು ದೈವಿ ಸಂಪತ್ತು ಉಳ್ಳವನ ಹಾಗೆಯೇ ಇದೆಯಾ ನೀನು? ಆದ ಕಾರಣ ಆ ದೈವಿ ಸಂಪತ್ತನ್ನು ಇವಾಗ ನೀನು ಪಡೆಯಬೇಕಾಗಿಲ್ಲ. ನೀನು ಸ್ವರೂಪತಃ ದೈವಿ ಸಂಪತ್ತು ಉಳ್ಳವನೇ, ಇಂದ್ರಾಂಶ ಸಂಭೂತನಾದ ಕಾರಣ ನಿನ್ನಲ್ಲಿ ದೈವಿ ಸಂಪತ್ತು ಇದೇ ಇದೆ. ನೀ ದೈವಿ ಸಂಪತ್ತನ್ನು ನೀನು ಪಡೆಯಬೇಕಾದಂತಹ ಅವಸರವಿಲ್ಲ. ಇಂದ್ರನಾಗಿ ಇಂದ್ರನ ಅಂಶನಾಗಿ ನೀನು ಹುಟ್ಟಿರುವ ಕಾರಣ ಈ ದೈವಿ ಸಂಪತ್ತು ಉಳ್ಳವನೇ ಆಗಿದೆಯ ನೀನು? ಆದ ಕಾರಣ ಮಾಶುಚ, ಅರ್ಜುನ ಸಂದೇಹ ಪಡಬಹುದು, ಓ ನನಗೆ ದೈವಿ ಸಂಪತ್ತು ಮೋಕ್ಷಕ್ಕೆ ಅಂತ ಹೇಳಿಬಿಟ್ರಲ್ಲ, ನಾನು ಮೋಕ್ಷಕ್ಕೆ ಹೋಗ್ತೇನಾ ಅಂತ ಏನಾದರೂ ಅವನಿಗೆ ಶೋಕ ಉಂಟಾಗತ್ತೇನು ಅದನ್ನು ತಿಳಿಸಿಕೊಡುವುದಕ್ಕಾಗಿ ನಿಮಗೆ ಶೋಕ ಬೇಡ. ದೈವಿ ಸಂಪತ್ತಿನಿಂದ ನೀನು ಹುಟ್ಟಿರುವುದೇ ದೈವಿ ಸಂಪತ್ತಿನಿಂದ ಹುಟ್ಟಿದೀಯ ಅಂದರೆ ದೇವತಾ ಲಕ್ಷಣಗಳು ಏನೇನು ಹೇಳಿದ್ದೇವು 26 ಅವುಗಳೆಲ್ಲವೂ ಸಹಿತ ಸ್ವಭಾವತಃ ನಿನ್ನಲ್ಲಿ ಉಂಟೇ ಉಂಟು. ಅದಕ್ಕಾಗಿ ನೀನು ಶೋಕ ಪಡಬೇಡ. ಹೀಗೆ ಕೃಷ್ಣ ತಾನು ಅರ್ಜುನನಿಗೆ ಅವನ ದೈವತ್ವವನ್ನು ಒಟ್ಟಿಗೆ ತಂದು ನೀನು ಅವುಗಳು ಉಳ್ಳವನೇ ಆದ ಕಾರಣ ನೀನು ಶೋಕವನ್ನು ಪಡಬೇಡ ಅಂತ ಉಪದೇಶವನ್ನು ಮಾಡ್ತಾನೆ. ಇಲ್ಲಿ 6ನೇ ಶ್ಲೋಕ ಗೌ ಭೂತ ಸರ್ಗೌ ಲೋಕೇಶ್ವಿನ್ ದೈವ ಆಸುರಿ ಏವಚ ದೈವೋ ವಿಸ್ತರತಃ ಪ್ರೋಕ್ತ ಆಸುರಂ ಪಾರ್ಥಮೇಶ್ವರು. ಅಸ್ಮಿನ್ ಇಲ್ಲಿ ಈ ಲೋಕದಲ್ಲಿ ಗೌ ಭೂತ ಸರ್ಗೌ ಗೌ ಭೂತ ಸರ್ಗೌ ಜೀವರ ಸೃಷ್ಟಿ ಎರಡು ವಿಧವಾಗಿದೆ, ಒಂದು ದೈವಿ ಭೂತ ಸರ್ಗ
ಎರಡು ಆಸುರಿ ಭೂತ ಸಾಧ. ಅದರಲ್ಲಿ ನಿನಗೆ ದೈವೋ ವಿಸ್ತರತಃ ಪ್ರೋಕ್ತ, ದೈವಿ ಸಂಪತ್ತು ಉಳ್ಳ ಅವರನ್ನು ಕುರಿತು ನಾನು ನಿನಗೆ ವಿಸ್ತಾರವಾಗಿ ಹೇಳುತ್ತೇನೆ. ಆಸುರಂ ಪಾರ್ಥ ಮೇಶ್ವನು, ಇಲ್ಲಿ ಒಂದು ಪ್ರಶ್ನೆ ಮಾಡಿಕೊಳ್ತಾರೆ. ಒಂಬತ್ತನೇ ಅಧ್ಯಾಯದಲ್ಲಿ ಹೀಗೆ ಬಂದರು, ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಸುತ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ ಅಂತ ಒಂದು ಮಾತು. ಅಲ್ಲಿ ದೈವೀಂ ಆಸುರೀಂ ಚೈವ ಎರಡು ಇಲ್ಲಿ ಅಲ್ಲಿ ಹೇಳಿದರು. ಸರ್ಗಾಣಾಂ ಬಹುತ್ವಾತು ಸೃಷ್ಟಿಗಳು ಅನೇಕ ಇರುವ ಕಾರಣ ಈ ಎರಡೇ ಭೂತ ಸರ್ಗ ಅಂತ ಯಾಕೆ ಹೇಳಿದರು? ಅಲ್ಲಿ ದೈವ ರಾಕ್ಷಸ ಅಸುರ ಇಂಥ ಉಂಟು ಅಂತ ಹೇಳಿದ್ರು ಒಂಬತ್ತನೇ ಅಧ್ಯಾಯದಲ್ಲಿ. ಇವಾಗ ಎರಡೇ ಅಂತ ಹೇಳ್ತೀಯಲ್ಲ ನೀನು, ಅದು ಹೇಗೆ ಅಂದ್ರೆ ಇಲ್ಲಿ ಒಂದು ದೇವಸರ್ಗ, ಅಲ್ಲಿಂದ ಅಸುರ ಸರ್ಗ ಅಂತ ಎಲ್ಲ ಹೇಳಿದ್ರು. ಅಲ್ಲಿ ದೇವಸರ್ಗ ಅಸುರ ಸರ್ಗ ರಾಕ್ಷಸ ವರ್ಗ ಅಂತ ಮೂರು ಹೇಳಿದ್ದಾರೆ. ಮೂರು ಎರಡು ಏಕಾಯ್ತು ಹೇಗಾಯ್ತು? ಇಲ್ಲಿ ದೇವ ಅಸುರ ರಾಕ್ಷಸ ಪೈಶಾಚ ಮನುಷ್ಯಾದಿ ಸರ್ಗಗಳು ಬಹುತ್ವ ಈ ರೀತಿಯಾಗಿ ಸೃಷ್ಟಿ ಅನೇಕ ವಿಧವಾಗಿದೆ. ಇಲ್ಲಿ ಹೆಚ್ಚು ಶುಭ ಫಲವನ್ನು ಉಂಡು ಉಣ್ಣುವರು, ಹೆಚ್ಚು ಅಶುಭ ಫಲವನ್ನು ಉಣ್ಣುವರು. ಈ ದೃಷ್ಟಿಯಿಂದ ಎರಡೇ ಹೇಳಿದ್ರು, ದೈವಿ ಆಸುರಿ ಅಂತ ಹೇಳಿ. ದೈವಿ ಸಂಪತ್ತು ಉಳ್ಳವರು ಹೆಚ್ಚು ಶುಭ ಫಲವನ್ನು ಅನುಭವಿಸುತ್ತಾರೆ, ಆಸುರಿ ಸಂಪತ್ತು ಉಳ್ಳವರು ಅಧಿಕ ಅಶುಭವನ್ನು ಅನುಭವಿಸುತ್ತಾರೆ. ಈ ವಿಭಾಗದಿಂದ ಈ ಅನೇಕ ವಿಧವಾದಂತಹ ಸೃಷ್ಟಿಗಳನ್ನೆಲ್ಲವೂ ಎರಡು ವಿಭಾಗವನ್ನಾಗಿ ಮಾಡಿ ವಸ್ತುತಃ ಈ ದೇವ ಅಸುರ ರಾಕ್ಷಸ ಪೈಶಾಚ ಮನುಷ್ಯ ಇತ್ಯಾದಿಗಳು ಅನೇಕ ಉಂಟು. ಆದರೆ ಈ ಇವುಗಳಲ್ಲಿ ಹೆಚ್ಚು ಶುಭ ಫಲವನ್ನು ಉಣ್ಣುವವರು, ದೈವಿ ಸಂಪತ್ತು ಉಳ್ಳವರು, ಹೆಚ್ಚು ಅಶುಭ ಫಲವನ್ನು ಅನುಭವಿಸುವವರು ಆಸುರಿ ಸಂಪತ್ತು ಅಂತ ಈ ಅನೇಕ ವಿಧವಾದಂತಹ ಸರ್ಗಗಳನ್ನು ಈ ದೃಷ್ಟಿಯಿಂದ ಎರಡಾಗಿಯೇ ವಿಭಾಗವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಆರನೇ ಶ್ಲೋಕವನ್ನು ಮುಗಿಸಿ ನಮ್ಮದೇ ಆಸುರರ ಪ್ರವೃತ್ತಿ ಹೇಗಿರುತ್ತೆ ಅಂತ ಮುಂದೆ ಹೇಳಿಕೊಂಡು ಬರ್ತಾರೆ.
ಶ್ಲೋಕಗಳು ಈ ಆರನೇ ಶ್ಲೋಕದಿಂದ ಹಿಡಿದು ಏಳನೇ ಶ್ಲೋಕದಿಂದ ಹಿಡಿದು ಹದಿನೆಂಟನೇ ಶ್ಲೋಕದವರೆಗೂ ಅಸುರರ ಸ್ವಭಾವಗಳು ಹೇಗಿರುತ್ತೆ ಎಂಬುದರನ್ನು ಹನ್ನೆರಡು ಹದಿಮೂರು ಶ್ಲೋಕಗಳಲ್ಲಿ ಮುಂದೆ ತಿಳಿಸಿಕೊಟ್ಟ. ಅದು ನಾಳೆ ಪ್ರಾರಂಭ ಮಾಡೋಣ.